ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಬಿ ಕೆ ಪಲ್ಲವಿ ಸಂತೋಷ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ಸ್ವಾಗತ. ಮೇಡಮ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಹೇಗೆ ಬಂದ್ರಿ? ನಾವು ಸರ್ ಬರ್ಬೇಕು ಅಂತೇನು ಬರ್ಲಿಲ್ಲ, ಅದು ನಾವು ನಮ್ಮ ಮನೆಯವರು ಕುತ್ಕೊಂಡು ಡಿಸೈಡ್ ಮಾಡಿದ್ವು ರೀ, ನಾವು ರಾಜಕೀಯಕ್ಕೆ ಹೋಗ್ಲೇಬೇಕು ಕಣ್ರಿ ಅಂತ ಹೇಳಿದ್ರು. ಸರಿ ಆಯ್ತು ತಾಳ್ರಿ, ಹೋಗೋಣ ಅದೇನ್ ಕೇಳೋಣ ಅಂತಂದು ಆ ನಾಗೇನಹಳ್ಳಿ ಕ್ಷೇತ್ರದಲ್ಲಿ ನಮಗೆ ರಾಜಕೀಯಕ್ಕೆ ಹೋಗ್ ಬಿಡ್ಲಿಲ್ಲ. ನಾವೇನು ಅಷ್ಟೊಂದು ರಾಜಕೀಯದ ಬಗ್ಗೆ ನನಗೇನು ಇಂಟರ್ ಇರ್ಲಿಲ್ಲ, ಏನು ಅದ್ರ ಬಗ್ಗೆನೆ ಗೊತ್ತೇ ಇರ್ಲಿಲ್ಲ, ಏನು ಅನುಭವನೇ ಇರ್ಲಿಲ್ಲ. ಹೋಗ್ಬೇಕು ರಾಜಕೀಯಕ್ಕೆ ಅನ್ನೋದೊಂದು ಇದಿತ್ತು ನನಗೆ, ಮಾಡ್ಬೇಕು ಹಿಂಗೆಲ್ಲ ರಾಜಕೀಯದ ವ್ಯಕ್ತಿಗಳೆಲ್ಲ ನೋಡ್ತಾ ಇದ್ರ ಅದೇ ತರ ಇರ್ಬೇಕು ಅಂತಾನೆ ನಾನು ಹೋದೆ. ನಾವು ನಮ್ಮ ಮನೆಯವರು ಮಾತಾಡ್ಕೊಂಡೋಗಿ ಅಪ್ಲಿಕೇಶನ್ ಇದಕ್ಕೆ ಎಲ್ಲ ಇದನ್ನು ಮಾಡ್ಬಂದು ಅಲ್ಲಿ ಯಾರು ಬರ್ಲಿಲ್ಲ, ಸೂಚಕರು ಸೈನ್ ಹಾಕಕ್ ಯಾರು ಬರ್ಲಿಲ್ಲ. ಆಮೇಲೆ ನಾಗೇನಹಳ್ಳಿ ಅವ್ರ ಒಬ್ರು ಬಂದ್ರು, ಅವ್ರ ಹತ್ರನೇ ಸೈನ್ ಹಾಕ್ಸ್ಕೊಂಡು ನಾವು ಮತ್ತೆ ಅದನ್ನ ಯಾವ್ದು ಇದು ಬಂದಿದೆ ಚಿಹ್ನೆ ಅಂತ ನೋಡಕ್ ಹೋಗ್ಲಿಲ್ಲ, ಅವರೇ ಬಂದು ಮಾಹಿತಿ ಕೊಟ್ರು ನಮಗೆ. ಅವರೇ ಮಾಹಿತಿ ಕೊಟ್ಟು ರಾಜಕೀಯ ಬರ್ಲೇಬೇಕು ಅಂತ ತಮ್ಮ ಉದ್ದೇಶ ಏನು? ಅದೇ ನಾನು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ನಾನು ಅವ್ರಂತೇನೆ ನಾನು ಇರ್ಬೇಕಲ್ಲ, ನಾನು ಅವ್ರಂಗೆ ಮುಂದೆ ಇದ್ನು ಮಾಡ್ಬೇಕಲ್ಲ ಅನ್ನೋದೊಂದು ಇದಿತ್ತು ಸರ್. ಒಂದು ಗುರಿ ಇತ್ತು, ಇಲ್ಲ ರಾಜಕೀಯದಲ್ಲಿ ಜನಗಳಿಗೆ ಸೇವೆ ಮಾಡ್ಬೇಕು ಅನ್ನೋ ಗುರಿ ಇತ್ತ, ಇಲ್ಲ ತಾವೇನಾದ್ರು? ನಾವೇನು ಇಲ್ಲ ಸರ್, ಹಂಗೇನು ಇಂಪ್ರೂವ್ಮೆಂಟ್ ಅಲ್ಲ, ಅವ್ರ ತರನೆ ನಾವು ಚೆನ್ನಾಗಿ ಎಲ್ಲರ ಹತ್ರನು ಚೆನ್ನಾಗಿರ್ಬೇಕು, ರಾಜಕೀಯದಾಗಿ ಓಡಾಡ್ಬೇಕು ಅನ್ನೋದು ನನಗೊಂದು ಆಸೆ ಇತ್ತು, ಅದಕ್ಕೋಸ್ಕರನೇ ಬಂದಿದ್ದೆ. ಇಲ್ಲ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಜಕೀಯದಲ್ಲಿ ಯಾರು ಇದ್ರ? ನಮ್ಮ ಅತ್ತೆ ಇದ್ರು ಸರ್ ಮುಂಚೆ. ಓಕೆ, ಅವ್ರು ಏನಾಗಿದ್ರು? ಅವರು ಮೆಂಬರ್ ಆಗಿದ್ರು ಗ್ರಾಮ ಪಂಚಾಯತಿ ಮೆಂಬರ್. ಎಷ್ಟು ವರ್ಷ ಕಾಲಾವಧಿ? ಅವರು ಈಗ 95 ಅವರು ಮೆಂಬರ್ ಆಗಿದ್ರು. ಸೊ ಅವರ ಒಂದು ನೇತೃತ್ವದಲ್ಲಿ ತಾವು ಬಂದಿದ್ದೀರಾ. ಸೊ ತಾವು ಒಂದು ಬ್ಯಾಂಕ್ ಹುದ್ದೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರು. ಸೊ ತಾವು ರಾಜಕೀಯಕ್ಕೆ ಯಾಕೆ ಬರಲಿಲ್ಲ ಸರ್? ನಮಗೆ ರಾಜಕೀಯ ಅಂದ್ರೆ ನಮಗೆ ಅಷ್ಟು ಕಷ್ಟ ಸರ್. ಯಾಕೆ ಸರ್? ಏನು ಅಂದ್ರೆ ಸುಮ್ನೆ ಜನ, ಈಗ ಜನಕ್ಕೆ ಏನಾದ್ರು ಕೆಲಸ ಕಾರ್ಯಗಳು ಅಂದ್ರೆ ಹೇಳ್ಬೇಕು ಮಾಡ್ಬೇಕು. ಅವರು ಈಗ ನಮ್ಮೂರಲ್ಲೇ ಆಗ್ಲಿ ಸರ್, ಅವರು ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ನಾನ್ ಮಾತಾಡ್ದಂಗೆ ಅವ್ರು ಯಾರ ಹತ್ರನು ಮಾತಾಡಲ್ಲ, ಯಾರ ಹತ್ರ ರಾಜಕೀಯದ ಬಗ್ಗೆ ತಲೆನೆ ಕೆಡಿಸ್ಕೊಳ್ಳ, ನಾನ್ ಕೆಡ್ಸ್ಕೊಂಡಷ್ಟು ಅವ್ರು ಕೆಡ್ಸ್ಕೊಳ್ಳೋದೇ ಇಲ್ಲ. ಈಗ ಎಷ್ಟು ಓಟ್ಗಳಲ್ಲಿ ತಾವು ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಗೆದ್ದಿದ್ದೀರಿ? ನಾವೀಗ ನಾಗೇನಹಳ್ಳಿಗೆ ಒಟ್ಟು 4 ಜನ ನಿಂತಿದ್ವು ಸರ್, 8 ಜನ ನಿಂತಿದ್ವು. ಕಾಂಪಿಟೇಟರ್ 4 ಜನ ಇದ್ರ? ನಮ್ಮ ನಾವು ನಮ್ಮ ಇದ್ರಲ್ಲಿ ಎಷ್ಟು ಇದ್ರಾಗೆ ನಾವು ಒಬ್ರೇನೆ ಇಲ್ಲಿಂದ ಹೋಗಿ ನಾವಾಗೆ ನಾವು ನಿಂತಿದ್ವಿ. ಅಲ್ಲಿಂದವ ನಿನ್ನೊಬ್ರು ಅಲ್ಲಿ ಮದ್ರೆಗೆ ದುಶ್ಯಾಂತ್ ಅಣ್ಣ ಅಂತ ಒಬ್ರಿದ್ದಾರೆ, ಅವರು ನಮ್ಮ ಎದುರು ಪಾರ್ಟಿ ನಿಂತಿದ್ರು. ಆಪೋಸಿಟ್ ಆಪೋಸಿಟ್ ಎಷ್ಟು ಓಟ್ಗಳಲ್ಲಿ ನಿಂತು ಹೋಗಿದ್ದೀರಿ? ಅವ್ರು 9 ಟೋಟಲ್, ನಾವು 9 ಟೋಟಲ್ ವಿನ್ ಆಗಿದ್ದೀವಿ. 129 ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಹಳ್ಳಿಗಳು ಸೇರುತ್ತೆ? ನಾವು 9 ಹಳ್ಳಿ ಸರ್. 9 ಹಳ್ಳಿ ಸೇರುತ್ತೆ. ಎಷ್ಟು ಟೋಟಲ್ ಮನೆಗಳಿದೆ ನಿಮಗೆ? ಒಟ್ಟು ಇಲ್ಲಿ ಈ ಊರಾಗೆ ಅಂತಂದ್ರೆ ಒಂದು 70 ಇದಾವೆ ಸರ್ ಟೋಟಲ್ ಅಂತಂದ್ರೆ. ನಾ ಮದ್ರೆಗೆ ಒಂದು 500 ಚಿಲ್ಲರೆ ಇದಾವೆ. 500 ಚಿಲ್ಲರೆ. ಸೊ ಈಗ ಗೆದ್ದು ನೀವು ಎಷ್ಟು ವರ್ಷಗಳಾಯ್ತು? ನಾವೀಗ 1.5 ವರ್ಷ ಆಯ್ತು. 1.5 ವರ್ಷ ಒಳಗಿದೆ. ಈಗ 1.5 ವರ್ಷ ಕಾಲಾವಧಿಲಿ ಇಲ್ಲಿ ಅವರು ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಕೆಲಸ ಕಾರ್ಯ ಬೇಕು ಅಂತ ತಾವು ಮನವಿ ಕೊಟ್ಟಿದ್ರೆ ಸರ್ಕಾರಕ್ಕೆ? ಮನವಿ ಎಲ್ಲ ಕೇಳ್ಕೊಂಡಿದೀವಿ ಸರ್. ನಾಗೇನಹಳ್ಳಿಗೆ ಪ್ರತಿ ಒಂದು ಊರಲ್ಲೂ ಕ್ಲೀನ್ ಇರ್ಬೇಕು, ಪ್ರತಿ ಒಂದಲ್ಲಿ ಚರಂಡಿ ವ್ಯವಸ್ಥೆ ಏನೇನು ಇಲ್ಲ, ಅದಕ್ಕೋಸ್ಕರನೇ ಪ್ರತಿ ಒಂದು ನಾವು ಮಾಡ್ಲೇಬೇಕು ಅನ್ನೋದು ಇದಿತ್ತು. ಹಂಗಾಗಿ ಹೇಳಿದ್ವು ಎಮ್ ಎಲ್ ಎರಿಗೆ, ಹೇಳಿದ್ವು ಸುವರ್ಣ ಗ್ರಾಮ ಅಂತ ಆಗುತ್ತೆ, ಅದಕ್ಕೋಸ್ಕರನೇ ಅಮೌಂಟ್ ತೆಗ್ದಿಕ್ಕಿದೀವಿ, ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸುವರ್ಣ ಗ್ರಾಮ ಆಗುತ್ತೆ, ಮಾಡ್ತಿದೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲೆಲ್ಲವ ನಿನ್ನ ಶುದ್ಧ ನೀರು ಘಟಕ ಎಲ್ಲ ಕಡೆನು ಶುದ್ಧ ನೀರು ಘಟಕ ಮಾಡ್ಲೇಬೇಕಾಯ್ತು, ಮಾಡಿದ್ವಿ. ಈಗ ಎಷ್ಟು ಸ್ಯಾಂಕ್ಷನ್ ಕೆಲಸಗಳಾಗಿದೆ ತಮಗೆ? ಈಗ ಸರ್ ಅದೇ ಈ ಎಲ್ಲ ಕಡೆನು ರೋಡು, ಸಿಸಿ ರೋಡು, ಇದು ಉದುಬದು ನಿರ್ಮಾಣ ಅವನ್ನೆಲ್ಲ ಮಾಡ್ಕೊಂಡಿದ್ವಿ ಸರ್. ನಿನ್ನೇನು ಅಂತಂದ್ರೆ ಈ ಊರಿಗೆ ಕೆಲ್ಸಗಳಿದಾವೆ, ಮಾಡ್ಬೇಕಷ್ಟು. ಎಷ್ಟು ಅಂದಾಜು ಮಟ್ಟದಲ್ಲಿ ಕೆಲಸ ಆಗಿದೆ ಸರ್? 48 ಚಿಲ್ಲರೆ ಆಗಿತ್ತು ಸರ್. ಈಗ ಅಂತಂದ್ರೆ ನೀನು ಈಗ ಒಂದ ಮಾಮೂಲಿ ನಡೀತಾನೆ ಇದಾವೆ, ಎನ್ ಎಂ ಆರ್ ಇದಾವೆ ಅಷ್ಟೇ, ಯಾವ ಸಪ್ಲೈ ಬಿಲ್ ಏನು ಅಮೌಂಟ್ ಏನು ಆಗಿಲ್ಲ. ಒಂದ್ 8 ಒಂದ್ 7-8 ಆಗಿದಾವೆ ಸರ್. ಅಲ್ಲೇ 7-8 ಕೆಲಸ ಆಗಿದಾವೆ ಸರ್. ಸೊ ಇನ್ನು ನಿಮ್ಮ ಕಾಲಾವಧಿ 3 ವರ್ಷ ಕಾಲಾವಧಿ, 3 ವರ್ಷದಲ್ಲಿ ನೀವು ಏನೇನ್ ಕೆಲಸ ಮಾಡ್ಬೇಕು ಅಂತ? ನನ್ನ ಕೈಯಲ್ಲಿ ಏನೇನ್ ಸಾಧ್ಯ ಆಗುತ್ತೋ, ನನ್ನ ಕೈಯಿಂದ ಏನೇನ್ ಅವರಿಗೆ ಅನುಕೂಲ ಸಾಧ್ಯ ಆಗುತ್ತೆ ಮಾಡ್ಬೇಕು ಅನ್ನೋದು ಇರ್ಬೇಕಲ್ಲ. ಮಾಡ್ಬೇಕು ಅಂತಂದ್ರೆ ಪ್ರತಿ ಒಂದು ಊರಲ್ಲಿ ಏನಿಲ್ಲ ಅಂತ ಕೇಳ್ತಾರ ಜನಗಳು, ಅದ್ ಮಾಡ್ಬೇಕು ಅನ್ನೋ ನನಗೆ ಬಹಳ ಆಸೆ ಇದೆ. ತಮ್ಮಿಚ್ಛೆ ಇಂತ ಕೆಲಸ ಮಾಡ್ಬೇಕು ಅನ್ನೋದು, ಪ್ರತಿ ಒಂದು ಇಂಪ್ರೂವ್ಮೆಂಟ್ಸ್ ಏನ್ ಮಾಡ್ಬೇಕು? ಊರು ಚೆನ್ನಾಗಿರ್ಬೇಕು ಸರ್ ಪ್ರತಿ ಒಂದು. ಈಗ ನಮ್ಮೂರಲ್ಲಿ ಈಗ ಇದಿಲ್ಲ ರೇಷನ್ ತಾಣಕ್ಕೆ ಅಂತಂದ್ರೆ ನಾಗೇನಹಳ್ಳಿಗೆ ಹೋಗ್ಬೇಕು, ನಮ್ಮೂರಲ್ಲೇ ಆಗ್ಬೇಕು ಅದು ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. ಅದು ನಮ್ಮೂರಲ್ಲೇ ಆಗ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಸರ್ಕಾರಿ ನ್ಯಾಯ ಬೆಲೆ ಒಂದು ನಿಮ್ಮ ಊರಲ್ಲಿ ಬೇಕು, ನಮ್ಮೂರಲ್ಲಿ ಬೇಕು. ನಿಮ್ಮ ಊರಿನ ಹೆಸರು?
ಶಿವನಕಟ್ಟೆಗೆ ನಿಮ್ಗೊಂದು ನ್ಯಾಯ ಬೆಲೆ ಅಂಗಡಿ ಬೇಕು. ನೆಕ್ಸ್ಟ್ ಬೇರೆ ಇನ್ನೇನು ಅವಶ್ಯಕತೆ ಇದೆ? ನಿನ್ನೆ ಸರ್ ಎಲ್ಲ ಕಡೆನೂ ಏನೇನ್ ಕೆಲಸ ಆಗ್ಬೇಕು ಅಂತಿದ ಅವ್ನ್ ಮಾಡ್ಲೇಬೇಕು ಅನ್ನೋದು ಮಾಡ್ಲೇಬೇಕು ಅನ್ನೋದಿದೆ. ಓಕೆ, ಈಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಾ, ಸೊ ಇದಕ್ಕೂ ಮೇಲೆ ಮುಂದೆ ರಾಜಕೀಯದ ಮತ್ತೆ ಯಾವ ರೀತಿ ಬೆಳಿಬೇಕು ಅಂತ ಸರ್? ಈಗ ಮುಂದೆ ನನಗೆ ಅಮೌಂಟ್ ಎಲ್ಲ ಚೆನ್ನಾಗಿದ್ನು ಮಾಡ್ಕೊಂಡು ಎಲ್ಲದನ್ನು ಜೆಡ್ ಪಿ ನಿಲ್ಬೇಕು ಅಂತ ಬಹಳ ಆಸೆ ಆಗೈತೆ ಸರ್. ಜೆಡ್ ಪಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕು ಅನ್ನೋ ಆಸೆ. ಸೊ ಓಕೆ, ಇನ್ ಕೇಸ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಅನ್ಕೊಳ್ಳಿ, ನಿಮ್ಮ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿಗಳನ್ನ ಮಾಡ್ತೀರಾ? ಸರ್ ಈಗ ಮಾಮೂಲಿ ಈಗ ಎಲ್ಲ ಈಗ ಜಿಲ್ಲಾ ಪಂಚಾಯತಿ ಅಂದ್ರೆ ಒಂದು MLA ಸಿಗುವಂತ ಅಥಾರಿಟಿ ಪವರ್ ಸಿಗುತ್ತೆ. ಸೊ ಆ ಪವರ್ ಸಿಕ್ಕಿದ್ರೆ ಈಗ ರಾಜಕೀಯದಲ್ಲಿ ಈಗ 3 ವರ್ಷ ಐತೆ ಸರ್, ಎಲ್ಲದನ್ನು ನಾನೆಲ್ಲ ತಿಳ್ಕೊಂತೀನಿ, ಏನೇನ್ ಆಗ್ಬೇಕು, ಏನೇನ್ ಮಾಡ್ಬೇಕು, ಏನೇನ್ ಬೇರೆಯವ್ರಿಗೆ ಏನೇನ್ ಅನುಕೂಲ ಆಗ್ಬೇಕು ಅದು ಪ್ರತಿಯೊಂದು ತಿಳ್ಕೊಂಡು ಅದ ಅನುಕೂಲ ತಕ್ಕನಾಗಿ ನಾ ಕೆಲಸ ಮಾಡ್ಕೊಳತ್ತೀನಿ. ಈಗ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಬಗ್ಗೆ ತಾವ್ ಏನ್ ಮಾಡಿದೀರಾ? ಸ್ವಚ್ಛತೆ ಅಂದ್ರೆ ಒಂದು ಶೌಚಾಲಯ ಅನ್ಕೊಳ್ಳಿ, ಸೊ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರಬೇಕು ಅನ್ನೋ ಒಂದು ಕಾನೂನು ಕೂಡ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಹಣ ಕೂಡ ಬಿಡುಗಡೆ ಆಯ್ತು. ಸೊ ನೀವು ಗೆದ್ದ ಮೇಲೆ ಇಲ್ಲಿವರೆಗೂ ಎಷ್ಟು ಹಣ ಬಿಡುಗಡೆ ಮಾಡ್ಕೊಟ್ಟಿದ್ರೆ, ಎಷ್ಟು ಶೌಚಾಲಯ ಕಟ್ಟಿದ್ರೆ? ಶೌಚಾಲಯ ಸುಮಾರು ಕಟ್ಟಿದೀವಿ ಸರ್. ಅಂದಾಜು ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಅಂತಂದ್ರೆ ಒಂದ್ 70 ಆಯ್ತು ಸರ್. 70 ಕಂಪ್ಲೀಟ್ ವರ್ಕ್ ಆಗಿದೆ. ಸೊ ಆರ್ಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಅವ್ರಿಗೆ ಸಿಗುವಂತ ಹಣಗಳೆಲ್ಲ ಸಿಕ್ಕಿದೆ? ಅಮೌಂಟ್ ಸಿಕ್ಕಿದೆ ಸರ್. ನಿನ್ನೊಂದ 3-4 ನಾಗೇನಹಳ್ಳಿಗೆ ಇಲ್ಲೊಂದು ಶಿವನಕಟ್ಟೆ ಒಂದ್ 3-4 ಇದಾವ ಅಷ್ಟೇ ಸರ್. ನಿನ್ನೆಲ್ಲ ಕಡೆನೂ ಎಲ್ಲ ಕಂಪ್ಲೀಟ್ ಆಗಿದೆ, ಹಣ ಸಿಕ್ಕಿದೆ, ಅಮೌಂಟ್ ಸಿಕ್ಕಿದೆ, ಎಲ್ಲ ತಾವ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಿಸಿ ಅವ್ರಿಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಎಲ್ಲ ಕೊಟ್ಟು ಅವ್ರಿಗೆ ಅಮೌಂಟ್ ಎಲ್ಲ ತಲುಪಿಸಿದ್ರೆ ಇನ್ನ ಎಷ್ಟು ಶೌಚಾಲಯ ಬೇಕು ಅನ್ಸುತ್ತೆ? ಪ್ರತಿ ಒಂದ್ ಮನೇಲೂ ಇರ್ಬೇಕು ಅಂತ. ಎಷ್ಟು ಬೇಕು ಅನ್ಸುತ್ತೆ? ಈಗ ಈ ಊರಲ್ಲಿ ಈಗ 100 ಮನೆ ಇದಾವೆ. 100 ಮನೆಗಳು ಅಂತಂದ್ರೆ ಈಗ ಒಂದ್ 50 ಆಗಿದಾವೆ. ಇನ್ನು 50 ಫುಲ್ ಕಂಪ್ಲೀಟ್ ಆಗ್ಬೇಕು. ಇಲ್ಲಿ ಟೋಟಲ್ ನಿಮ್ಮ ಸುತ್ತಮುತ್ತ ಹಳ್ಳಿಗಳು ಮಾತ್ರ ಇಲ್ಲ, ನಿಮ್ಮ ಹಳ್ಳಿ ಮಾತ್ರ? ಈ ಹಳ್ಳಿ ಮಾತ್ರ. ಈ ಹಳ್ಳಿ ಮಾತ್ರ. ಸೊ ನಿಮ್ ಕ್ಷೇತ್ರಕ್ಕೆ ಸೇರೋದು ಎಷ್ಟು ಹಳ್ಳಿ? 9 9 ಒಂಬತ್ತು ಹಳ್ಳಿಗಳೆಲ್ಲ ಕಂಪ್ಲೀಟ್ ಆಗಿದೆ. 9 ಹಳ್ಳಿ ಅಂದ್ರೆ 30% 30% ಆಗಿದೆ ಸರ್. ನಿಮ್ 0.5% ಇದೆ. ಇನ್ನ 0.5% ಮೇಬಿ ಆ 0.5% ಒಂದು ಎಷ್ಟು ಶೌಚಾಲಯ? ಒಂದ 100 ಮನೆ ಇದಾವೆ ಅಂದ್ರೆ ಒಂದ 120-110 ಆಗಿರ್ತವೆ, 30-40 ಹಂಗೆ ಉಳಿದಿರ್ತವೆ. ಈಗ ಟೋಟಲ್ ಎಲ್ಲ ನಿಮ್ಮ ಹಳ್ಳಿಗಳಿಗೆ ಸೇರಿ ಒಂದು 100-150 ಶೌಚಾಲಯ ಆದ್ರೆ ಕಂಪ್ಲೀಟ್ ಆಗುತ್ತಾ? ನಗರ ಸ್ವಚ್ಛತೆ ಕಾಪಾಡಬಹುದು ಅನ್ಸುತ್ತೆ, 150 ಶೌಚಾಲಯಗಳಾದ್ರೆ. ಸೊ ನೀವೇನ್ ಹೇಳ್ತೀರಾ ಅದನ್ನೇ ನಾವು ಗ್ರಾಂಟ್ ತಲುಪಿಸ್ತೀವಿ. ಸೊ ಆದ್ರಿಂದ ಸೊ ತಾವು ಇಷ್ಟು ಸಂಖ್ಯೆಯಲ್ಲಿ ಬೇಕು ಇಲ್ಲ ಇಷ್ಟು ನಮ್ಗೆ ನಂಬರ್ಸ್ ಎಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ತಲುಪಿಸಬಹುದು. ನೀವು ಕ್ರಮಬದ್ಧವಾಗಿ ಹೇಳಲಿಲ್ಲ ಅಂದ್ರೆ ಅಲ್ಲ ಸರ್, ಹೇಳ್ಬಹುದು ಮನೆಗಳು ಅವ್ರನ್ನ ಲೆಕ್ಕ ಹಾಕೊಂಡಿಲ್ಲ ಎಷ್ಟು ಇದಾವೆ ಅಂತ. ಯಾಕಂದ್ರೆ ಇಲ್ಲಿ ಕೆಲಸಕರಿ ಏನ್ ಬೇಕು ಏನ್ ಬೇಡ ಅನ್ನೋದು ಗ್ರಾಮ ಪಂಚಾಯತಿಯವರು ಮಾತ್ರ ಗೊತ್ತಾಗೋದು. ಸೊ ಯಾವ್ದೇ MP ಆಗ್ಲಿ MLA ಆಗ್ಲಿ ಮಿನಿಸ್ಟರ್ ಆಗ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಜನಗಳಿಗೆ 24 ಗಂಟೆ ಜನ ಮಧ್ಯದಲ್ಲಿದ್ದು ಅವ್ರ ಕಷ್ಟ ಸುಖ ನೋಡುವಂತ ವ್ಯಕ್ತಿ ಅಧ್ಯಕ್ಷ ಆಗಿರ್ತಾರೆ. ಸೊ ಆಯಿಂದ ಪ್ರತಿಯೊಂದು ಅವ್ರ ಮನೇಲಿ ಏನಿದೆ ಏನಿಲ್ಲ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ತಮಗೆ ಗೊತ್ತಿರುತ್ತೆ. ಆ ಉದ್ದೇಶದಿಂದ ಕೇಳ್ತಾ ಇರೋದು. ಸೊ ಒಂದು 150 ಶೌಚಾಲಯಗಳಾದ್ರೆ ಕಂಪ್ಲೀಟ್ ಆಗುತ್ತೆ. 200-250 ಶೌಚಾಲಯಗಳು ಬಂದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಬಡ ಕುಟುಂಬದವರಿಗೆ ಮನೆಗಳು ಅನ್ನೋದು ಕೂಡ ಸ್ಯಾಂಕ್ಷನ್ ಆಗಿದೆ. ಗುಡಿಸಲು ಮುಕ್ತಾಯ ಅನ್ನೋ ಒಂದು ಇದನ್ನು ಕೂಡ ಬಂದಿದೆ. ಎಷ್ಟು ಮನೆಗಳನ್ನ ತಾವು ಮಾಡಿಸ್ಕೊಟ್ಟಿದ್ದೀರಾ ಸರ್? ಮನೆಗಳು ಅಂತಂದ್ರೆ ಇವಾಗ ಮೊನ್ನೆಯ MLA ಗ್ರಂಟ್ ಅಂತಂದು ಅವ್ರಿಗೆ ಹೇಳಿದ್ದು ಒಂದ ಇಲ್ಲಿ ಶಿವನಕಟ್ಟೆಗೆ ಅಂತ ಎಲ್ಲ ಊರಿಂದ ಸೇರಿ ಒಂದ 700-800 ಮನೆಗಳು ಬರ್ಸಿದ್ದಾರೆ ಸರ್. 500-800 ಮನೆಗಳು, 800 ಜನರಲ್ ಮನೆ. ಒಂದು ಮನೆಗೆ ಹಣ ಕೂಡ ಬಿಡುಗಡೆ ಆಯ್ತದೆ, ಅದು ಎಷ್ಟು ಹಣ ಬಿಡುಗಡೆ ಆಯ್ತದೆ ಗೊತ್ತಿದೆ? ಒಂದು ಫಸ್ಟ್ ಗೆ NMR 40,000-50,000 ಆತರ NMR ಇದಾಗುತ್ತೆ. ಸಪ್ಲೈ ಫುಲ್ ಅಮೌಂಟ್ ಅವರಿಗೆ ಒಂದು ಕಾಲು ಸಿಗುತ್ತೆ. 1,20,000 ಈಗ ಎಷ್ಟು ಆ ರೀತಿ ಮನೆಗಳಿಗೆ ಬಿಡುಗಡೆ ಮಾಡ್ಕೊಟ್ಟಿದ್ರು? ಈಗ ಅಂತಂದ್ರೆ ಈಗ ಕಂಪ್ಲೀಟ್ ಆಗಿರೋ ಮನೆ ಎಷ್ಟಿದೆ? ಕಂಪ್ಲೀಟ್ ಅಂತಂದ್ರೆ ಈಗ ಒಂದ್ 7-8 ಆಯ್ತು ಸರ್. 7-8 ಮನೆಗಳು ಕಂಪ್ಲೀಟ್ ಆಗಿದೆ. ಅವ್ರಿಗೆ ಹಣ ಕೂಡ ಬಿಡುಗಡೆ ಆಗಿದೆ, ಅಮೌಂಟ್ ಎಲ್ಲ ಬಿಡುಗಡೆ ಆಯ್ತು. ತಾವೇನ್ ಹೇಳಕ್ ಬಂದ್ರೆ ಹೇಳಿ ಸರ್. ಅದೇ ಹೇಳ್ತಾರೆ. ಓಕೆ ಓಕೆ, ಈಗ ಕಂಪ್ಲೀಟ್ 7-8 ಮನೆ ಕಂಪ್ಲೀಟ್ ಆಗಿದೆ. ಅವ್ರಿಗೇನ್ ಬರುವಂತ ಅಮೌಂಟ್ ಆಯ್ದವೆ ಸರ್? ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಂತಂದ್ರೆ ಬರೀ ಬೇಸ್ಮೆಂಟ್ ಮಾಡಿ ಬಿಟ್ಕೊಂಡಿದ್ದಾರೆ ಸರ್. ಅದು ಈಗ ಅಮೌಂಟ್ ಬಂದಿದ್ದಾಗ ಕಂಪ್ಲೀಟ್ ಮಾಡೋಣ. ಈಗ ಅದು ಎಷ್ಟು ಮನೆಗಳು ಇನ್ನು ಬೇಕು ಅನ್ಸುತ್ತೆ ತಮ್ಮ ಗ್ರಾಮಕ್ಕೆ? ನಾನು ಇನ್ನು ಬೇಕು ಸರ್. 1,000 ಮನೆ ಕೊಟ್ರೆ ಜನರಲ್ ಬೇಡ ಅನ್ನಲ್ಲ ಸರ್. ಜನರಲ್ ಅಲ್ಲಿ ಇನ್ನೊಂದು 1,000 ಮನೆ ಕೊಟ್ರು ಬೇಡ ಅನ್ನಲ್ಲ ಸರ್. ಓಕೆ, ನಿಮ್ಮ 1,000 ಬೇಕು ಅನ್ನೋ ಒಂದು ಮನವಿ ತಲುಪಿಸಿದೀರಾ?
ಸರ್ಕಾರ ಗಮನಕ್ಕೆ ತಂದಿದ್ರೆ ಪಂಚಾಯತಿಯ ಇವ್ರ ಪಿಡಿಒಗೆ ಅದನ್ನ ಮಾತಾಡಿದ್ದು, ನಾವ್ ಎಂ ಎಲ್ ಎ ಹತ್ರ ಕೇಳೋಣ ಅಂತ ಮನೆ ಎಂ ಎಲ್ ಎ ಹತ್ರ ಹೋಗಿದ್ವಿ ಸರ್. ಅವ್ರಿದ್ದಾರೆ ಇರ್ಲಿಲ್ಲ, ಮತ್ತೋಡಿಗೆ ಹೋಯ್ದ್ರು, ಮತ್ತೋಡಾಗಿ ಇರ್ಲಿಲ್ಲ ಅಂತಂದ್ ಕಾರಡ್ಲಿ ಬಂದು, ಕಾರಡ್ಲಿಗೂ ಅಲ್ಲಿ ಸಿಕ್ಕಿದ್ರು ಸರ್, ನಿಮ್ ಪಂಚಾಯತಿ ಬಂದ್ ಭೇಟಿ ಕೊಡ್ತೀನಿ, ಆಮೇಲೆ ಮನೆಗಳು ಬೇಕಾದ್ರೆ ನೀವು ಕೇಳಿ ಇದ್ ಮಾಡ್ಕೊಳ್ರಿ, ಎಷ್ಟು ಅಂತ ಹೇಳ್ರಿ, ಅಲ್ಲೇ ನಾವು ಹಾಕೊಡ್ತೀವಿ. ಇಲ್ಲಿ ಮಟ್ಟ ಏನ್ ಮಾಡಕ್ ಬರೋದ್ರಿ, ನಾವ್ ವಿಸಿಟ್ ಕೊಡ್ತಾ ಇದೀವಿ, ಹಳ್ಳಿವಾರು ಎಲ್ಲ ವಿಸಿಟ್ ಕೊಡ್ತಿದೀವಿ ಅಂತ ಹೇಳಿದ್ರೆ. ನಿಮ್ಮ ಕ್ಷೇತ್ರ ಸಂಬಂಧಪಟ್ಟ ಎಂ ಎಲ್ ಎ ಯಾವ ರೀತಿ? ಎಂ ಎಲ್ ಎ ಹೇಳಿದ್ರು. ನಿಮ್ಮ ಹಾಗೂ ನಿಮ್ಮ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ? ರಾಜಕಾರಣಿಗಳ ಸಂಬಂಧ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ? ನಾ ಪ್ರತಿಯೊಂದು ಈಗ ಈಗ ಇದ್ರಾಗ ಏನ್ ಫಂಕ್ಷನ್ ಅಟೆಂಡ್ ಮಾಡಕ್ಕೂ ಎಲ್ಲ ಪ್ರತಿಯೊಂದು ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಸರ್. ಪ್ರತಿಯೊಂದು ಸಂಬಂಧಪಟ್ಟಂತ ರಾಜಕೀಯ ಎಲ್ಲ ಪ್ರತಿಯೊಂದು ರಾಜಕೀಯದಾಗ ಸೊ ನೆಕ್ಸ್ಟ್ ಒಂದು ಜಿಲ್ಲಾ ಪಂಚಾಯತಿ ಒಂದು ಕ್ಯಾಂಡಿಡೇಟ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಆದ್ರೆ ಅದರಲ್ಲಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಇದೆಯಾ? ಹೌದು ಸರ್, ಐತೆ ಸರ್, ಖಂಡಿತ ಮಾಡ್ಕೊಡ್ತೀರಿ? ಖಂಡಿತ ಮಾಡ್ಕೊಡ್ತೀನಿ. ಭರವಸೆ ಕೊಟ್ಟಂತೆ ಕೆಲಸ ಮಾಡ್ಕೊಡ್ತೀನಿ ಸರ್. ನಿಜವಾಗ್ಲು ನಾವು ಮಾಡ್ಕೊಡ್ಬೇಕು ಅನ್ನೋದು ಇದೇ ಐತೆ, ನಾವು ಮಾಡ್ಕೊಟ್ಟೆ ಕೊಡ್ತೀವಿ. ನಮ್ ಕೈಯಾಗಾದ್ರೆ ನಾವ್ ಯಾವ ಕೆಲ್ಸನೂ ಬಿಡಲ್ಲ ನಿಜವಾಗ್ಲು. ಓಕೆ, ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದುಳಿದ ಮಹಿಳೆಯರಿಗೆ ತಾವ್ ಏನ್ ಮಾಡಿದೀರಾ? ಇವತ್ತಿಲ್ಲಿ ಒಂದು ಗಂಡ ಸತ್ತಿರೋರ್ ಇರ್ಬೋದು, ವಿಧವೆಯರ್ ಇರ್ಬೋದು, ಪಿಂಚಣಿ ವ್ಯವಸ್ಥೆಗಳು ಎಷ್ಟು ಹಣಗಳು ಬರೋ ತರ ಮಾಡಿದೀರಾ ಅವ್ರಿಗೆಲ್ಲ? ಇಲ್ಲ ಸರ್, ನಮ್ ಇದ್ರಿಂದ ಏನಿಲ್ಲ, ಇಲ್ಲೊಬ್ರು ಮಾಡ್ತಾರೊಬ್ರು, ಅವ್ರಿಗೆಲ್ಲ ಹೇಳ್ತೀವಿ. ಶಶಿಕುಮಾರ್ ಅಂತ ಬಿಡುಗಡೆ ಸರ್. ಈಗ ಅಂಗವಿಕಲರು ಯಾರಿದ್ದಾರೆ, ಪೋಸ್ಟ್ ಮ್ಯಾನ್ ಬಂದು ಒಂದ್ ತಿಂಗಳು ತಿಂಗಳಿಗೆ ಬಂದು ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ ಸರ್. ಸೊ ಅವ್ರಿಗೆಲ್ಲ ಮಾಹಿತಿ ತಾವು ಕೊಡ್ಬೇಕಲ್ವಾ? ಹಳ್ಳಿಗೆ ಹೋಗಿ ಆ ಜನಗಳಿಗೆ ಆ ವಿಷಯದ ಬಗ್ಗೆ ತಿಳಿಸ್ಬೇಕು, ಆ ವಿಷಯದಲ್ಲಿ ಎಷ್ಟು ಹಣ ಬರುತ್ತೆ, ಸರ್ಕಾರದಿಂದ ಎಷ್ಟು ಸಿಗ್ತಾ ಇದೆ, ಆ ಪ್ರತಿಯೊಂದು ವಿಷಯಗಳು ತಿಳಿಸ್ತಾ ಇದೀರಾ? ಇಲ್ಲಿ ಈಗ ಸರ್ ನಾವ್ ಯಾರಾದ್ರೂ ಹಿಂಗ್ ಎಕ್ಸ್ಪರ್ಟ್ ಆದ್ರು ಅಂತಂದ್ರೆ, ಅವ್ರ ಮನೆಯವರು ಯಾರಾದ್ರೂ ಹಿಂಗ್ ತೀರೋದ್ರು ಅಂತಂದ್ರೆ ಅವ್ರು ಬಂದು ಹೇಳೇ ಹೇಳ್ತಾರೆ ಸರ್. ನಾವು ಅದಕ್ಕೆ ಅನುಕೂಲ ಮಾಡ್ತೀವಿ. ಎಷ್ಟು ಹಣ ಬರ್ತಾ ಇದೆ ತಮ್ಮಿಗೆ ಸರ್ಕಾರದಿಂದ? ಸರ್ಕಾರದಿಂದ 1000 ರೂಪಾಯಿ ಏನೋ ಕೊಡ್ತಿದ್ದಾರೆ. 1000 ರೂಪಾಯಿ ಏನು ಅಂದ್ರೆ ಇಲ್ಲ, 1000 ರೂಪಾಯಿ ಫಿಕ್ಸ್. 1000 ರೂಪಾಯಿ ಮೇಬಿ 900 ರಿಂದ 1000 ರೂಪಾಯಿ ಬರ್ತಾ ಇದೆ ಇನ್ನು ಮತ್ತೆ ಜಾಸ್ತಿ ಮಾಡ್ಬೇಕು ಅಂತ ಮಾತುಕತೆ ನಡೀತಾ ಇದೆ. ಬಟ್ ಅದನ್ನ ತಿಳಿಸುವಂತ ಜವಾಬ್ದಾರಿ ತಮ್ದಾಗಿರುತ್ತೆ ಸರ್. ಯಾಕೆಂದ್ರೆ ಅವಿದ್ಯಾವಂತ ಇರ್ತಾರೆ ಹಳ್ಳಿಗಳಲ್ಲಿ, ವಿದ್ಯೆ ಗೊತ್ತಿಲ್ಲದೆ ಇರೋರಿಂದ. ಅಲ್ಲ ಸರ್, ಈಗ ನೀವ್ ಹೇಳ್ತಿದ್ದೀರಾ ನಮಗೆ ಯಾವ ಮಾಹಿತಿನೂ ಕೊಟ್ಟಿಲ್ವಲ್ಲ, ಆ ತರ ಅಮೌಂಟ್ ಬರುತ್ತೆ ಹಂಗೆ. ಅದಕ್ಕೆ ಪ್ರತಿಯೊಂದು ಆನ್ಲೈನ್ ಅಲ್ಲಿ ನೀವು ಸರ್ಚಿಂಗ್ ಅಲ್ಲಿ ಇರಬೇಕು. ಸೊ ಏನೇ ಡೀಟೇಲ್ಸ್ ಬಂದ್ರು ಫಸ್ಟ್ ಆನ್ಲೈನ್ ಅಲ್ಲೇ ಬರೋದು. ಸೊ ಯಾವುದು ಡೈರೆಕ್ಟ್ ನಿಮ್ಮ ಗ್ರಾಮ ಪಂಚಾಯತಿಗೆ ಪೋಸ್ಟ್ ಅಲ್ಲೂ ಬರೋದಿಲ್ಲ, ಮೀಟಿಂಗ್ ಅಲ್ಲೂ ಹೇಳೋದಿಲ್ಲ, ಏನಿಲ್ಲ. ಸರ್ಕಾರದಿಂದ ಪ್ರತಿಯೊಂದು ಏನೇ ಆದೇಶ ಬಂದ್ರು ಫಸ್ಟ್ ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಸರ್ಚ್ ಮಾಡ್ಕೋತು ಅಂದ್ರೆ ಎಲ್ಲಾ ಡೀಟೇಲ್ಸ್ ನೀವು ಮನೆಯಲ್ಲೇ ಕುತ್ಕೊಂಡು ಆ ಡೀಟೇಲ್ಸ್ ಪ್ರತಿಯೊಂದು ವಿಷಯ ತಿಳ್ಕೊಂಡು ನೇರವಾಗಿ ಜನಗಳಿಗೆ ತಿಳಿಸ್ಬೋದು. ಸೊ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಇಟ್ಟು ಆ ಎಲ್ಲಾ ಮೆಂಬರ್ಗಳಿಗೂ ಕೂಡ ಸೇರಿಸ್ಕೊಂಡು ಯಾವ್ಯಾವ ಹಳ್ಳಿ ಯಾವ್ಯಾವ ಮೆಂಬರ್ ಹೋಗ್ಬೇಕೇನು ಅಂತ ಡಿಸ್ಟ್ರಿಬ್ಯೂಟ್ ಮಾಡಿ ಜನಗಳಿಗೆ ವಿಷಯ ತಿಳಿಸ್ಬೇಕು. ಸೊ ಪ್ರತಿಯೊಂದು ನೀವು ಆನ್ಲೈನ್ ಅಲ್ಲಿ ಎಲ್ಲಾ ವಿಷಯಗಳನ್ನು ತಿಳ್ಕೋಬೇಕು. ಸೊ ನಿಮ್ಮ ಪಿಡಿಒನೇ ಆಗಲಿ ಇಲ್ಲ ಕಂಪ್ಯೂಟರ್ ಆಪರೇಟರ್ ಆಗಲಿ ಗ್ರಾಮ ಪಂಚಾಯತಿಗೆ, ಅವ್ರಿಗೆ ಆನ್ಲೈನ್ ಯಾವಾಗಲೂ ಇಂಟರ್ನೆಟ್ ಇದ್ದೇ ಇರುತ್ತೆ, ವೈಫೈ ಇದ್ದೇ ಇರುತ್ತೆ. ಸೊ ನಿಮ್ಮ ಗ್ರಾಮ ಪಂಚಾಯತಿ ಆನ್ಲೈನ್ ಅಲ್ಲಿ ಬರುವಂತ ಎಲ್ಲಾ ಡೀಟೇಲ್ಸ್ ಅಪ್ಡೇಟ್ ಆಯ್ತಾ ಇರಬೇಕು. ಸೊ ಐ ಮೀನ್ ನಿಮ್ಮ ಕಂಪ್ಯೂಟರ್ ಆಪರೇಟರ್ಗೆ ನೀವು ಅದನ್ನ ಹೇಳ್ಕೊಡ್ಬೇಕು. ಸೊ ಆನ್ಲೈನ್ ಬರುವಂತ ವಿಷಯಗಳೇನಿದೆ, ಒಂದು ಗಂಡ ಇಲ್ದಿರೋರಿಗೆ ಏನ್ ಬರುತ್ತೆ ಅಮೌಂಟು, ಹ್ಯಾಂಡಿಕ್ಯಾಪ್ಟ್ರಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಸರ್ಕಾರದಿಂದ. ಸೊ ಅವ್ರಿಗೆ ತಲುಪೋದು ಬೇರೆ ಇರುತ್ತೆ, ಆದ್ರೆ ಸರ್ಕಾರದಿಂದ ಬರೋದು ಬೇರೆ ಇರುತ್ತೆ. ಸೊ ಅದು ನಾವು ನೀವು ತಗೊಳ್ಳೋಂತ ಹಣ ಅಲ್ಲ, ಅದು ನೇರವಾಗಿ ಅವ್ರಿಗೆ ಹೋಗುವಂತ ಒಂದು ಬಡ ಕುಟುಂಬದವ್ರಿಗೆ ಹಣ ಅದು. ಸೊ ಆದ್ರಿಂದ ಎಷ್ಟು ಸರ್ಕಾರದಿಂದ ಬಿಡುಗಡೆ ಆಯ್ತಿದೆಯೋ ಆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನೀವು ಜನಗಳಿಗೆ ತಿಳಿಸ್ಬೇಕಾಗಿರೋ ಕರ್ತವ್ಯ ನಿಮ್ದಾಗಿರುತ್ತೆ. ಯಾಕೆಂದ್ರೆ ನೀವು ಜನಗಳಿಗೆ ಮಾಡಿದ್ರೆ ತಾನೇ ನೆಕ್ಸ್ಟ್ ನಿಮ್ ಮೇಲೆ ನಂಬಿಕೆ ಇಟ್ಟು ಅವ್ರು ನಿಮ್ಮನ್ನ ಗೆಲ್ಸಿರೋದಕ್ಕೂ ಸಾರ್ಥಕ ಆಗುತ್ತೆ. ಸೊ ಅದಕ್ಕೋಸ್ಕರ, ಯಾಕೆಂದ್ರೆ ಇದು ಜನಗಳಿಗೋಸ್ಕರ, ನಿಮ್ಗೋಸ್ಕರನಲ್ಲ, ನಿಮ್ ಮನೆಗೋಸ್ಕರನಲ್ಲ, ಜನಗಳಿಗೋಸ್ಕರ ತಾವು ಮಾಡ್ತಾ ಇರೋದ್ರಿಂದ ಎಲ್ಲ ಪ್ರತಿಯೊಂದು ವಿಷಯಗಳನ್ನ ತಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ, ಆಮೇಲೆ ಜನಗಳಿಗೆ ತಿಳಿಸೋ ಅವಶ್ಯಕತೆ ಆಗುತ್ತೆ. ಸೊ ನಿಮ್ಗೆ ಗೊತ್ತಿಲ್ಲದೆ ಇರೋದು ಜನಗಳಿಗೆ ಏನು ಹೇಳಕ್ ಆಗೋದಿಲ್ಲ, ಅವ್ರಿಗೂ ಗೊತ್ತಾಗೋದಿಲ್ಲ. ಸೊ ಆದ್ರಿಂದ ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಆನ್ಲೈನ್ ಇರೋದ್ರಿಂದ ನೀವು ತಿಳ್ಕೊಂಡ್ರೆ ಬೆಳಗ್ಗೆ ಎದ್ದು ಮೇ ಬಿ 10 ನಿಮಿಷ ಕುತ್ಕೊಂಡು ಆನ್ಲೈನ್ ಸರ್ಚಿಂಗ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಟ್ಸ್ ಓಕೆ, ಇನ್ನು 3 ವರ್ಷ ಕಾಲ ಅವಧಿ ಇದೆ ನಿಮಗೆ. 3 ವರ್ಷದೊಳಗಡೆ ಸರ್ಕಾರಕ್ಕೆ ನಮ್ಮ ಮೀಡಿಯಾ ಮುಖಾಂತರ ನೇರವಾಗಿ ಏನೇನು ಕೆಲಸ ಕಾರ್ಯ ಬೇಕು ಅಂತ ತಿಳ್ಸಕ್ ಆಸೆ ಪಡ್ತೀರಾ? ಎಷ್ಟು ಅಮೌಂಟ್ ಬೇಕು ಅನ್ಸುತ್ತೆ ನಿಮ್ಮ ಒಂದು ಗ್ರಾಮ ಅಭಿವೃದ್ಧಿ ಆಗೋದಕ್ಕೆ? ಅಮೌಂಟ್ ಅಂತಂದ್ರೆ ಅದೇ ಸರ್, ನಾವು ನೀವು ಮುಂಚೆನೆ ಹೇಳಿದ್ರೆ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಎಷ್ಟೆಷ್ಟು ಅಮೌಂಟ್ ಏನೇನ್ ಬೇಕು ಅಂತ ಎಲ್ಲ ತಗೆ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀವಿ. ಮೇಬಿ ಅಂದಾಜ್ ಒಂದು ಇಷ್ಟು ಬಂದ್ರೆ ನಮ್ಮ 3 ಉದ್ಧಾರ ಆಗುತ್ತಪ್ಪ, ನಮ್ಮ 3 ಜನಕ್ಕೆ ಇಷ್ಟು ಅನುಕೂಲ ಆಗುತ್ತೆ, ಇಲ್ಲ ನಮ್ಮ 3 ಜನಗಳಿಗೆ ಆರಾಮಾಗಿರುತ್ತೆ ಅಂತ ತಮ್ಮ ಒಂದು ಅನಿಸಿಕೆ ಇರುತ್ತೆ.
ಈಗ ಊರ್ ಜನಗಳಿಗೆ ಅಂತಂದ್ರೆ ಸರ್ ಎಲ್ಲಾರ್ಗು ಎಲ್ಲಾ ಜನಗಳಿಗೂ ಕೊಡೋದು ಅಮೌಂಟ್? ನಿಮ್ಮ ಕ್ಷೇತ್ರ ಒಂಬತ್ತು ಆರು ಹಳ್ಳಿ ಒಂಬತ್ತಳ್ಳಿನೇ ಸರ್? ಎಲ್ಲ ಜನಗಳಿಗೆ ಅಂತಂದ್ರೆ ಊರಿಗೆ ಕೆಲಸ, ರೋಡ್ ಕೆಲಸ, ಅಭಿವೃದ್ಧಿ ಕೆಲಸ, ಅಭಿವೃದ್ಧಿ ಕೊಡಕ್ಕಾಗಲ್ಲ. ಅದಕ್ಕೇನೆ ಅಭಿವೃದ್ಧಿ ಕೆಲಸಗಳು, ಅದಕ್ಕೇನೆ ಕೇಳಿದ್ದು. ಕುಡಿಯೋ ನೀರು ತೊಂದರೆ ಇರುತ್ತೆ, ರಸ್ತೆ ಚೆನ್ನಾಗಿದೆ, ಚರಂಡಿ ತೊಂದರೆ ಇರುತ್ತೆ, ಅವ್ರ ಕೆಲಸದ ಅಭಾವ ಇರುತ್ತೆ. ಸೊ ಈಗ ತಾವೇ ಹೇಳಿದ್ರೆ ನೀನು ಮಾತುಕತೆ ನಡೀಬೇಕಾದ್ರೆ ಒಂದು ಉದ್ಯೋಗ ಖಾತ್ರಿಯಲ್ಲಿ ತೊಂದರೆ ಇದೆ, ಪೇಮೆಂಟ್ ತೊಂದರೆ ಇದೆ, ಅದನ್ನೆಲ್ಲ ತಾವು ನಿರ್ಮಾಣ ಮಾಡ್ಕೋಬೇಕು. ಈಗ ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದೆ? ಎಲ್ಲರೂ ಖಾತೆದಾರರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್, ಹೌದು. ಅವ್ರಿಗೆ ನೇರವಾಗಿ ಅಕೌಂಟ್ ಅಮೌಂಟ್ ಹೋಗ್ತಾ ಇದೆ, ಅವ್ರು ನೇರವಾಗಿ ಅಮೌಂಟ್ ತಗೋತಾ ಇದ್ದಾರೆ. ಸೊ ಇದೇ ರೀತಿ ನಿಮ್ಮ ಊರಲ್ಲಿ ಕೆಲಸ ಕಾರ್ಯ ಇಲ್ದಿರೋರನ್ನ ನೋಡಿ ಗುರುತಿಸಿ ಅವ್ರು ವೇಸ್ಟ್ ಮಾಡುವಂತ ಟೈಮ್ನ ಕರ್ಕೊಂಡೋಗಿ ಕೆಲ್ಸಕ್ಕೆ ಬಿಡಬೇಕು. ಸೊ ಅದು ನಿಮ್ಮಲ್ಲಿ ಬೆಳೆಸ್ಕೊ ಬಂದಿರುವಂತ ರಾಜಕೀಯದಲ್ಲಿ. ಈಗಿನ ಕಾಲದಾಗ ಯಾರು ಹಂಗೆ ವೇಸ್ಟ್ ಆಗಿ ಇದನ್ನು ಮಾಡ್ತಿಲ್ಲ ಸರ್. ಎಲ್ಲ ಪ್ರತಿಯೊಂದು, ಈಗ ಬರಗಾಲ ಬಂದಿದೆ ಅಂತಂದು ಪ್ರತಿಯೊಬ್ರು ಕೆಲಸಕ್ಕೆ ಹೋಗ್ತಾರೆ, ಪ್ರತಿಯೊಬ್ರು ಕೆಲಸ ಮಾಡ್ತಾರೆ. ನಿಮ್ಮ ಒಂದು ಗ್ರಾಮ ಒಂದು ಬರಗಾಲ ಪೀಡಿತ ಅಂತ ಬುಕ್ ಮಾಡಿದ್ರ? ಇಲ್ಲ, ಹೆಸರು ಬರ್ಸಿದ್ರೆ ಬರಗಾಲ ಇಲ್ಲ ಸರ್, ಅದೇನ್ ಬರ್ಸಿಲ್ಲ, ಇನ್ನೂ ಬರ್ಸಿಲ್ಲ, ಬರ್ಸಿಲ್ಲ ಸರ್. ಸರಿ, ಇರ್ಬೇಕಲ್ಲ ಬರ ಪೀಡಿತ ಅಂದ್ಬಿಟ್ಟು. ಮಳೆ ಅಭಾವ ಇದೆ, ಮಳೆ ಅಭಾವ ಐತೆ ಸರ್. ಮೊನ್ನೆಯ ಇವರು ರೇಣುಕಾಚಾರ್ಯರು ಬಂದು ಎಲ್ಲ ವಿಸಿಟ್ ಕೊಟ್ಟೋದ್ರು, ಪ್ರತಿಯೊಂದು ಎಲ್ಲ ಯಾವ್ಯಾವ ಊರಾಗ ಏನೇನ್ ಬರಗಾಲ ಐತೆ ಅಂತ ಎಲ್ಲ ವಿಸಿಟ್ ಕೊಟ್ಟೋಗಿದ್ದಾರೆ. ಆದ್ರೆ ಇಲ್ಲಿ ಹೊಲ ತೋಟಗಳೆಲ್ಲ ನೋಡ್ಕೊಂಡ್ಬಂದಿರ ಬರಗಾಲ ಅಂತ ಹೆಸರು ಸೇರ್ಸಿರ್ಬೋದು. ನಮ್ಮೂರ್ ಮೆಂಬರ್ ಗಣೇಶಪ್ಪ ಅಂತ ಇದ್ರೆ ಮೆಂಬರ್. ಸರ್ ನಮಸ್ಕಾರ, ಮೆಂಬರ್ ಆಗಿರೋದು? ಹೌದು ಸರ್. ಕೂತ್ಕೊಳ್ಳಿ. ತಾವು ಎಷ್ಟು ವರ್ಷಗಳಿಂದ ತಾವು ರಾಜಕೀಯದಲ್ಲಿ? ನಾವು ಇದೇ ಇನ್ನು ಮೂರು ವರ್ಷ ಆಯ್ತು. ಇದಕ್ಕೆ ಹಿಂದೆ ಹಿಂದೆ ಇಲ್ಲ, ಕೆಲಸಗಳು ಮಾಡಿಸ್ತಿದ್ವಿ. ಅಷ್ಟೇ ಅಂದ್ರೆ ಕೆಲಸಗಳು ಮಾಡಿಸ್ತಾರೆ ಅಂದ್ರೆ ರಾಜಕೀಯದಲ್ಲಿ ಇದ್ದು ಕೆಲಸ ಮಾಡಿಸ್ತಾರ? ಇಲ್ಲಿ ಒಂದು ಸ್ಥಾನದಲ್ಲಿ ಇದ್ದು ಕೆಲಸ ಇಲ್ಲ, ಸ್ಥಾನದಾಗ ಏನಿರ್ಲಿಲ್ಲ. ಹಂಗೆ ಉದ್ಯೋಗ ಖಾತ್ರಿಗೂ ಯಾವಾಗ ತಾಲೂಕ್ ಪಂಚಾಯತ್ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿಸ್ತಾ ಇದೆ, ಸಬ್ ಕಾಂಟ್ರಾಕ್ಟರ್ ಆಗಿ. ಸೊ ಅಂದ್ರೆ ಗ್ರಾಮ ಪಂಚಾಯತಿ ಕೆಲಸ ಎಲ್ಲರೂ ಮಾಡಿಸ್ತಾ ಇದ್ರ? ಈಗ ಮೆಂಬರ್ ಆಗಿದ್ದೀರಾ? ಮೆಂಬರ್ ಆಗಿ. ಸೊ ಜನಗಳು ಯಾವ ರೀತಿ ಅವೇರ್ನೆಸ್ ಮಾಡ್ತಿರೋ ಜನಗಳು, ಸರ್ಕಾರದ ಒಂದು ಸೇವೆಗಳನ್ನ ಯಾವ ರೀತಿ ಜನಗಳಿಗೆ ತಿಳಿಸ್ತೀರಾ? ಜನಗಳಿಗೆ ಬಂದ ಸವಲತ್ತು ನಾವೆಲ್ಲ ಹೇಳ್ತೀವಿ ಡೈಲಿ. ನೀರಿಂದು ಆಮೇಲೆ ಕುಡಿಯೋ ನೀರಿಂದು ಎಲ್ಲ ಸಮಸ್ಯೆಗಳು ಅವು ಬಗೆಹರಿಸ್ತೀವಿ. ಆಮೇಲೆ ರೋಡ್ ಇನ್ನೇ ಸುವರ್ಣ ಗ್ರಾಮ ಆಗಿತ್ತೆ. ಮತ್ತೆ ಇನ್ನೇನು ಇಲ್ಲಿ ಇನ್ನು ನಾವು ಏನಾರ ಅವಶ್ಯಕತೆ ಇರ ಅಂತ ಹೇಳ್ತಿರ್ತೀವಿ ಅವ್ರಿಗೆ. ಆದ್ರೂ ಹೆಲ್ಪ್ ಆಗ್ತಾ ಐತೆ, ಅನುದಾನ ಕಮ್ಮಿ ಬರ್ತಾ ಐತೆ. ಅನುದಾನ ಕಮ್ಮಿ ಬರುತ್ತೆ, ಕಮ್ಮಿ ಬರುತ್ತೆ. ಗ್ರಾಮ ಪಂಚಾಯತ್ಗೆ ಇವತ್ತು ಅತಿ ಮುಖ್ಯವಾದ ಪ್ರಾಮುಖ್ಯತೆ ಕೊಟ್ಟಿರೋದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ. ಅದು 20 ಲಕ್ಷ ಬರುತ್ತೆ, 20ರಾಗೆ 10 ಲಕ್ಷ ರೂಪಾಯಿ ಬರೀ ಕರೆಂಟ್ಗೆ ಬಿಡುತ್ತೆ. ಅದ್ರಾಗೆ ವರ್ಕ್ ಮಾಡಕ್ಕೆ ಈಗ 2 ವರ್ಷ ಆಯ್ತು, ಈ ವರ್ಷ ರಿಲೀಸ್ ಆಯ್ತು. ಅದು ಖಾತಾಕಂದ ಏನದು ನಿಮ್ಮ ಊರಲ್ಲಿ ಎಲ್ಲ ಇಲ್ಲ ಆಗುತ್ತೆ ಸರ್, ಆಗುತ್ತೆ. ಆದ್ರೂ ಅಲ್ಲಿ ಮಳಿಗಳು ಏನು ಇಲ್ಲಲ್ಲ, ಸಂಬಳ ಕೊಡಕ್ಕೆ ನೀರು ಗಂಟುಗಳು ಸಿಬ್ಬಂದಿ ಮೇಂಟೆನೆನ್ಸ್ ಇದಾಗುತ್ತೆ. ಹಂಗಾಗಿ ಒಂದ್ ಸ್ವಲ್ಪ ಅನುದಾನ ಜಾಸ್ತಿ ಮಾಡಿದ್ರೆ. ಸೊ ತಾವು ಒಂದು ಅಧ್ಯಕ್ಷರ ಜೊತೆ ಸೇರಿ ಅದನ್ನ ಮನವಿ ಕೊಡ್ಬೇಕಾಗುತ್ತೆ, ಮನವಿ ಕೊಡ್ಬೇಕಾಗುತ್ತೆ ಅಧ್ಯಕ್ಷರ ಜೊತೆ ಸೇರಿ. ಈಗ ನಿಮ್ಮ ಒಂದು ಅಧ್ಯಕ್ಷರು ಬಾಂಧವ್ಯ ಯಾವ ರೀತಿ ಇದೆ? ಅಧ್ಯಕ್ಷರದು ನಮ್ದು ನಾವು ಅದೇನಿಲ್ಲ, ನಾವೆಲ್ಲ ಒಂದೇ. ನಾವೇನು ಅವ್ರು ಯಾವ ತರ ಇದು ಮಾಡ್ತಾರೆ, ನಾವು ಇದನ್ನ ನಾವೆಷ್ಟು ಜಾಸ್ತಿ ಮಾಡಿಸೋಕು ಜಾಸ್ತಿ ಮಾಡ್ರಿ ಅಂತ ಹೇಳ್ತೀವಿ ನಾವು. ಅವೇನಿಲ್ಲ, ಅಧ್ಯಕ್ಷರು ನಾವು ಒಂದೇ ಪಾರ್ಟಿ. ನಮ್ ಹೇಳ್ದಂಗೆ ನೀವ್ ಕೆಲಸ ಮಾಡ್ರಿ ಅಂತ ಅವ್ರಿಗೂ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀವಿ. ನೀವೇನ್ ಮಾಡ್ತೀರಾ ಅದೇ ನೀವ್ ಹೆಂಗ್ ಹೇಳ್ತೀರಾ ಅದೇ ಕೆಲಸ ಮಾಡೋದು ಅಂತಂದ್ ಅವ್ರು ಯಾರ ಕೆಲಸ ಮಾಡ್ತಾರೆ ನಾವ್ ಅಷ್ಟು ಕುತ್ಕೊಂಡ್ ಚರ್ಚೆ ಮಾಡಿ ನಿನ್ಗೆ ಇಂತಿಂತ ಕೆಲಸ ಬೇಕು ಅಂತ ನಾವ್ ಹಾಕೊಡ್ತೀವಿ. ನಿಮ್ಮ ಸ್ಕೂಲಲ್ಲಿ ವಿದ್ಯಾಭ್ಯಾಸದ ಯಾವ ರೀತಿ ಇದೆ, ಅನುಕೂಲಗಳು? ಸ್ಕೂಲ್ ಚೆನ್ನಾಗಿತ್ತು. ಇಲ್ಲಿ ಸರ್ ಸಣ್ಣ ಈಗ ಒಂದೇ ಒಂದ್ ಎರಡ್ ರೂಮ್ ಇದಾವ ಅಷ್ಟೇನೆ ಸ್ಕೂಲಿಂದು. ಇಲ್ಲಿ ಜಾಗ ಸರ್ಕಾರಿ ಮಧ್ಯಮ? ಹೌದು ಸರ್, ಸರ್ಕಾರಿ ಮಧ್ಯಮ. ಇಲ್ಲಿ ಸ್ಕೂಲ್ಗಳಿಗೆ ಎರಡೇ ರೂಮ್ ಇರೋದು, ಅದ್ರಾಗೆ ಹೊರಗ್ ಕುತ್ಕೊಂಡ್ ಮಾಡ್ತಾರೆ, ಒಳಗ್ ಕುತ್ಕೊಂಡ್ ಮಾಡಿಸ್ತಾರೆ. ಹಂಗೆ ಅಲ್ಲಿ ಜಾಸ್ತಿ ಜಾಗ ಇಲ್ಲ ಸರ್. ಬೇರೆ ಗ್ರಾಮ ಪಂಚಾಯತಿ ಲ್ಯಾಂಡ್ಗಳು ಇರ್ಬೇಕಲ್ವಾ? ಇಲ್ಲ ಸರ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಜಾಗಗಳು ಫಂಡಿಂದ ಮಾಡಿಸಬಹುದಲ್ವಾ? ಅದೇ ಸರ್, ಈ ಜಾಗ ಕೊಟ್ಟರೆ ಎಂಎಲ್ಎ ಫಂಡಿಂದ ಎಲ್ಲಿಂದ ಎಂಎಲ್ಎ ಫಂಡಿಂದ ಬಿಡುಗಡೆ ಮಾಡಿಸಿ ಮಾಡಿಸಬಹುದು. ಅದು ಅವಶ್ಯಕತೆ ಇರುತ್ತೆ. ಅದು ಎಂಎಲ್ಎ ಕೂಡ ಮಾಡಿಸ್ಕೊಡುವಂತ ಅವ್ರಿಗೂ ಪರ್ಮಿಷನ್ ಕೂಡ ಇರುತ್ತೆ. ಅದು ಎಂಎಲ್ಎ ಗ್ರಾಂಟ್ ಇಂದ ಗ್ರಾಂಟ್ ಬೇಕು, ಜಾಗ ಜಾಗ ಇಲ್ಲ, ಜಾಗ ಟೌನ್ ನಿಯರ್ ಅಲ್ಲ, ಜಾಗ ಸ್ವಲ್ಪ ಸಮಸ್ಯೆ ಸಿಟಿಗೆ ಹತ್ರ.
ನೀರಿನ ಘಟಕ ಇಂಥವು ಅವಕ್ಕೆ ಕೊಟ್ಟಿದ್ದೆ ಇದು ಕೆಲಸ ಮಾಡಿಸೋದಿಲ್ಲಿ ಏನೋ ಒಂದು ಮಾಡ್ಬೇಕು ಅಂದ್ರೆ ಭಾಳ ಸಮಸ್ಯೆಗಳು ಸಮಸ್ಯೆಗಳಿದೆ. ಹಂಗಾಗಿ ಸಮಸ್ಯೆಗಳಿಗೆ ಪರಿಹಾರ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರಿ, ಏನ್ ಅವ್ರು ಏನಾರ ಮಾತಾಡ್ಕೊಳ್ಳಿ, ನಾವ್ ಮಾಡೋ ಕೆಲಸ ಮಾಡ್ಬೇಕು ಅಂತ ಮಾಡ್ತೀವಿ. ಅದೇ ಸರಿ, ಈಗ ಶುದ್ಧ ನೀರು ಘಟಕಕ್ಕೆಲ್ಲ ಪ್ರಾಬ್ಲಮ್ ಮಾಡಿದ್ರು, ಈಗ ಮಾಡ್ಬೇಕು ಅನ್ಸಿತ್ತು, ಮಾಡಿದ್ರು, ಈಗ ಮುಗೀತು. ಅದ್ರದ್ದೇನು ಈಗ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ನೀರ್ ದಾಟೋಗ್ತಿದಾರೆ, ಚೆನ್ನಾಗಿ ಇದು ಮಾಡ್ತಿದಾರೆ ಅಷ್ಟೇನೆ. ಅದೇ ಮಾಡೋದ್ಕಿನ ಮುಂಚೆಗೆ ಜಗಳ ಮಾಡ್ತಾರೆ ಅಷ್ಟೇನೆ. ನೀವು ಮಾಡ್ಕೊಳ್ರಿ, ನಾವ್ ಬೈಸ್ಕೊಳಕ್ ಕರ್ತವ್ಯ, ನಾವು ರಾಜಕೀಯಕ್ಕೆ ಇಳ್ದಿವಿ, ಬೈಸ್ಕೊಳ್ಲೇಬೇಕು, ಬೈರಿ ಅಂತಾನೆ ಬೈಸ್ಕೊಂಡು ನಾವ್ ಮಾಡೋ ಕರ್ತವ್ಯ ಮಾಡ್ತಾನೆ ಇರ್ತೀವಿ. ಅನುದಾನ ನಾವು ಬಂದು ವಾಪಸ್ ಹೋಗಬಾರ್ದು, ಉಪಯೋಗಿಸಬೇಕು ಅಂತ ಕೆಲಸ. ಒಂದ್ಸರಿ ಬಂದಿದ ಅನುದಾನ ರಿಟರ್ನ್ ಹೋಯ್ತು ಅಂದ್ರೆ ಮತ್ತೆ ಬರಲ್ಲ, ಯಾವುದೇ ಕಣಕ್ಕೂ ಹಣ ರಿಟರ್ನ್ ಬರಲ್ಲ ಅಂತ ಉಪಯೋಗಿಸಿ ಅಂತದ್ದು. ಇಲ್ಲಿ ಎರಗೆಪ್ನಟ್ಟಿಯಿಂದ ಐತೆ, ಮೂರು ಹಳ್ಳಿಯಿಂದ ಮೂರು ಜನ ಅಲ್ಲಿ ಹಿಂಗೆ ಕ್ಯಾನ್ಸಲ್ ಆಗ್ಬಿಟ್ಟು ಅಲ್ಲಿ ಜಾಗ ಕ್ಯಾನ್ಸಲ್ ಆಯ್ತಾ ಕೊಡ್ರಿ ಅಂತ. ಒಂದ್ಸಲಿ ಗ್ರಾಂಟ್ ಬಂದಿದ್ ಹೋಯ್ತು ಅಂದ್ರೆ ಮತ್ತೆ ಗ್ರಾಂಟ್ ಸ್ಯಾಂಕ್ಷನ್ ಆಗಲ್ಲ. ಅದು ಒಂದು ಎಮ್ ಎಲ್ ಎ ಫಂಡ್ ಅವ್ರ ಕಡೆಗೆ ಹೋಗ್ಬೋದು, ಇಲ್ಲ ರಿಟರ್ನ್ ಸರ್ಕಾರಕ್ಕೆ ಹೋದ್ರು ಸೇರುತ್ತದೆ, ಮತ್ತೆ ಅದು ರಿಟರ್ನ್ ತೊಗೊಳಕ್ ಆಗೋದಿಲ್ಲ. ನೀರಿಂದು ಸಮಸ್ಯೆ ನಾನು ಎಲ್ಲ ಹಳ್ಳಿಗಳಾಗು ಪಂಚಾಯತಿ ಒಳಗೆ ಚೆನ್ನಾಗೈತೆ, ಮತ್ತೆ ಸಪ್ರೇಟ್ ಆಗಿ ಬೋರ್ಗಳು ಮತ್ತೆ ಎಲ್ಲ ಇವಾಗ ಒಂದು 50 ಲಕ್ಷದ ಮೇಲೆ ರಿಲೀಸ್ ಮಾಡಿದಾರೆ. ಮತ್ತೆ ಬೋರ್ವೆಲ್ಗಳಿಗೆ ಬೋರ್ಗೆ ಕುಡಿಯೋ ನೀರಿಗೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತದೆ ಇವಾಗ. ಇನ್ನು ಉದ್ಯೋಗ ಸಮಸ್ಯೆ ನಿಮ್ಮ ಊರಲ್ಲಿ ಏನ್ ಕಾಣ್ತಾ ಇಲ್ಲ ತಾನೆ? ಇಲ್ಲ ಸರ್, ಏನಿಲ್ಲ, ಪ್ರತಿಯೊಬ್ಬರು ಉದ್ಯೋಗದಲ್ಲಿ ಸಿಟಿ ಹತ್ರ ಇರೋದ್ಕಿನ ಎಲ್ಲ ಈಗ ಎಲ್ಲ ಕೆಲ್ಸಕ್ಕೂ ಹೋಗ್ತಾ ಇರ್ತಾರೆ. 224 ಕೊಡ್ತಾರಲ್ಲ ಲೇಬರ್ಗಳು, ಇಲ್ಲಿ ಟೌನ್ ಹತ್ರ ಆಮೇಲೆ ಹಳ್ಳಿ ಹುಡುಗ ಇಲ್ಲಿ ಸುತ್ತಮುತ್ತಲು ಬರಲ್ಲ. ಯಾರು 224 ಯಾರು ಹೋಗೋದು ಅಂತಾರೆ. ಜಾಸ್ತಿ ಆಗಿದೆ 220 ಅಂದ್ರೆ ಮೊದಲಿಗೆ 194 ಈಗ ಅದು ಮತ್ತೆ ಜಾಸ್ತಿ ಮಾಡಿ ಮತ್ತೆ ಮುಂದಿನ ನಿರ್ಗಳು ಮತ್ತೆ ಜಾಸ್ತಿ ಆಗುತ್ತೆ. ಏಕದಮ್ 1,000 ರೂಪಾಯಿ ಕೊಟ್ಟು ಆಮೇಲೆ 500 ರೂಪಾಯಿ ಮಾಡೋಕ್ಕಾಗಲ್ಲ. ಸೊ ಕಾಲಕಾಲ ತಕ್ಕಂತೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಈಗ ಮಾಡಿದ್ರಲ್ಲ ಸರ್, ಇನ್ನು ಎಷ್ಟು, ಇನ್ನು 500 ರೂಪಾಯಿ ಇತ್ತು ಅಧ್ಯಕ್ಷರಿಗೆ ಪೇಮೆಂಟ್, ಈಗ 1,000 ರೂಪಾಯಿ ಮಾಡಿದ್ದಾರೆ ಇವರಿಗೆ. 250 ರೂಪಾಯಿ ಇತ್ತು, 500 ರೂಪಾಯಿ ಮಾಡಿದ್ದಾರೆ. ಹಂಗೆ ಕಾಲಕ್ರಮೇಣ ಹೋಗ್ತಾ ಇರುತ್ತೆ. ಬಟ್ ಅದ್ ತಕ್ಕಂತೆ ನಿಮ್ಗೆ ಕೆಲಸ ಕಾರ್ಯಗಳು ಬರ್ತಾ ಇರುತ್ತೆ, ಫೀಲ್ಡ್ ವರ್ಕ್ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ಅದು. ಸೊ ಓಕೆ, ಇಷ್ಟೆಲ್ಲ ನಮ್ಮ ಮೀಡಿಯಾ ಮುಖಾಂತರ ಹೇಳ್ಕೊಂಡಿದ್ರೆ, ಸೊ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದ್ರೆ ನಮ್ಮ ಮೀಡಿಯಾ ಮುಖಾಂತರಕ್ಕೆ ರಾಜಕೀಯದವ್ರಿಗೆ ಏನಾದ್ರು ತಿಳಿಸುವಂತಹ ವಿಷಯಗಳಿದೆಯಾ? ಏನ್ ಸರ್, ಅದೇ ನಾವ್ ಎಲ್ಲ ಊರುಗಳಿಗೂ ನಾವೇನು ಯಾವ್ದು ಅವ್ರ ಪಕ್ಷ ಇವ್ರ ಪಕ್ಷ ಅನ್ನಲ್ಲ, ಪ್ರತಿಯೊಂದು ನಮಗೆ ಒಟ್ಟು ನಮ್ ಯಾವ ಹಳ್ಳಿ ಎಷ್ಟು ಹಳ್ಳಿ ಸೇರ್ತಾವೋ ಅದಕ್ಕೆ ಕೆಲಸಗಳು ಹಾಕೊಡ್ಲಿ, ಚೆನ್ನಾಗಿ ದುಡ್ಡು ಬಿಡುಗಡೆ ಮಾಡ್ಕೊಡ್ಲಿ ಅಂತ ಅಷ್ಟೇನೆ ಸರ್ ಕೇಳ್ಕೊಳದ್ ನಾವು. ಈಗ ಪ್ರೆಸೆಂಟ್ ನಡೀತಾ ಇರೋ ನೋಟಿನ ಚುನಾವಣೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಒಳ್ಳೇದು ಸರ್ ನೋಟಿನ. ಹೌದು ಸರ್, ನಿಜವಾಗ್ಲು ಒಳ್ಳೇದೇ ಮಾಡಿದ್ದಾರೆ ಸರ್ ಯಡಿಯೂರಪ್ಪ. ಇವ್ರು ಮಾಡಿರೋದು ಒಳ್ಳೇದೆಯಾ? ಅದಕ್ಕೋಸ್ಕರ ಮೋದಿ ಅವ್ರು ಮಾಡಿರೋದು ಅಲ್ಲ, ಮೋದಿ ಅವರೇ ಒಳ್ಳೇದೇ ಮಾಡಿದ್ದಾರೆ ಸರ್. ಅದೇ ತರನೇ ಇರ್ಬೇಕು ಅಂತಾನೆ ಇದ್ನ ಮಾಡ್ತೀವಿ. ಹೌದು ಸರ್, ಅದೇ ತರ ಇರ್ಬೇಕು. ಇನ್ನೊಂದು ನೀರ್ ಗಂಟೆಗಳಿಗೆ ಅವ್ರಿಗೊಂದು ಕಾಯಂ ಮಾಡ್ಬೇಕು. ಅವ್ರದ್ದು ಸಮಸ್ಯೆ ಏನ್ ಸಮಸ್ಯೆ ಸರ್? ಅವ್ರಿಗೆ ಸಂಬಳ ಕೊಡಲ್ಲ, ನೀರ್ ಬಿಡಲ್ಲ. ಇದು ಇಡೀ ಇಲ್ಲಿ ನಮ್ ಗ್ರಾಮ ಪಂಚಾಯತಿ ಒಂದೇ ಅಲ್ಲ, ಇಡೀ ರಾಜ್ಯದೊಂದು. ಅದೇ ಸಿಎಂ ಗೆ ತಲುಪಬೇಕು. ಅದು ನೀ ಜಾಸ್ತಿ ಒಂದ್ ಸ್ವಲ್ಪ ಅವ್ರಿಗೆ ಸಂಬಳ ಜಾಸ್ತಿ, ವೇತನ ಜಾಸ್ತಿ ಆಗ್ಬೇಕು. ಈಗ ಎಷ್ಟಿದೆ ಅವ್ರಿಗೆ? ಕಮ್ಮಿ 4,000 ಅವ್ರಿಗೆ ಎಷ್ಟು ಬೇಕು ಅನ್ಸುತ್ತೆ ಅವ್ರಿಗೆ? ಅವ್ರಿಗೆ ಒಂದ 7,000 ಮಾಡಿದ್ರೆ ಅದು ಡೈಲಿ ವೇಜಸ್ ಲೆಕ್ಕಕ್ಕೆ ಬೀಳುತ್ತೆ. ಈಗ ಮನವಿ ಕೊಡ್ಬೇಕಲ್ಲ ನೀವು, ನಿಮ್ ಗ್ರಾಮ ಪಂಚಾಯತಿಯಿಂದ ಮನವಿ. ಗ್ರಾಮ ಪಂಚಾಯತಿಯಿಂದ ಬರ್ಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಅದು ಸೈನ್ ಆಗಿ ಲೆಟರ್ ಪ್ಯಾಡ್ ಅಲ್ಲಿ ಅದು ಸಂಬಂಧಪಟ್ಟವರು ಸೀಲ್ ಸಿಗ್ನೇಚರ್ ಮಾಡಿ ತಲುಪಿಸಿದ್ರೆ ಅದು ವೆರಿಫಿಕೇಶನ್ ಹೋಗುತ್ತೆ. ಸೊ ನೀವು ಕಳ್ಸೋವರೆಗೂ ನೀವು ಮಾತಾಡಿದ್ರೆ ಏನು ಆಗೋದಿಲ್ಲ. ಆ ಸಂಬಂಧ ಪಟ್ಟಂತ ಲೆಟರ್ ನಿಮ್ಮ ಗ್ರಾಮ ಪಂಚಾಯತಿ ಲೆಟರ್ ತಲುಪಬೇಕು. ಅದು ತಲುಪ್ತು ಅಂದ್ರೆ ವೆರಿಫಿಕೇಶನ್ ಆಗುತ್ತೆ, ಏನು ಅನುಕೂಲ ಇದೆ ಅನುಕೂಲ ಇದೆ ಅದನ್ನ ನೋಡಿ ಗ್ರ್ಯಾಂಟ್ ಆಗುತ್ತೆ. ಸೊ ನಮ್ಮ ಮೀಡಿಯಾ ಮುಖದ ಬೇರೆ ಏನಾದ್ರು ಹೇಳುವಂತ ವಿಷಯಗಳಿದೆಯಾ? ನಿಮ್ಮ ಹಳ್ಳಿ ಸಮಸ್ಯೆನೇ ಆಗ್ಲಿ, ನಿಮ್ಮ ಸಮಸ್ಯೆನೇ ಆಗ್ಲಿ, ಇಲ್ಲ ಬೇರೆ ಏನಾದ್ರು ಹೇಳುವಂತ ವಿಷಯ ಇದ್ರೆ ನೇರವಾಗಿ ಹೇಳಿ, ನಾವು ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ, ಹೇಳುವಂತ ಕೆಲಸ ನೀವು ಮಾಡ್ಬೇಕು. ಅದೇ ಸರ್, ಅದೇ ನಿನ್ನೆಲ್ಲ ಹಳ್ಳಿಗಳಾಗೋ, ಈಗ ಸಂಕೈನಟ್ಟಿ ಅಲ್ಲಿ ಮಂಟೆ ಇದ್ರ ಹತ್ರ ಮಂಟೆನಲ್ಲಿ ಅಲ್ಲೆಲ್ಲೋ ಸಿಸಿ ರೋಡ್ ಆಗಿಲ್ಲ, ಅಲ್ಲೆಲ್ಲ ಕ್ಲೀನ್ ಆಗ್ಬೇಕು, ಚರಂಡಿ ವ್ಯವಸ್ಥೆ ಎಲ್ಲದೂ ಆಗ್ಬೇಕು ಸರ್. ಸಿಸಿ ರೋಡ್ ಒಂದು ಕೊಡ್ತಿಲ್ಲ ಸರ್, ಪ್ರತಿಯೊಂದು ಹಳ್ಳಿಗೂ ಅದೊಂದು ಪ್ರಾಬ್ಲಮ್ ಆಯ್ತು, ಅದೊಂದು ಸಮಸ್ಯೆ ಆಯ್ತು. ಸಿಸಿ ರೋಡ್ ಬಂದಿರಲ್ಲ, ಸಿಸಿ ರೋಡ್ ರೋಡ್ ಪಾಯಿಂಟ್ ಕೊಡಲ್ಲ ಅನ್ಸುತ್ತೆ, ಜಾಸ್ತಿ ಇಂಟೀರಿಯರ್ ಕೊಡ್ತಾರೆ. ಇಲ್ಲ ಎಲ್ಲಿ ಕೊಡ್ತಿಲ್ಲ ಸಂಕನಟ್ಟಿ, ಅಲ್ಲೆಲ್ಲ ರೋಡ್ ನೋಡಕ್ ಬರಲ್ಲ ಸರ್. ಮಳೆ ಬಂತು ಅಂತಂದ್ರೆ ಅವ್ರು ಓಡಾಡಕ್ಕೆ ಬಹಳ ಪ್ರಾಬ್ಲಮ್ ಆ ಕಡೆ ಎಲ್ಲ. ಎಮ್ಎಲ್ಎ ಒಂದ್ಸರಿ ವಿಸಿಟ್ ಮಾಡ್ಸಿದೀವಿ ಸರ್, ಅದೇ ಮಾಡ್ಸಿದೀವಿ, ಅವ್ರು ಮಾಡ್ಸೋಣ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಸುಮ್ಮನೆ. ಸುವರ್ಣ ಗ್ರಾಮ ಬಂದಿತ್ತು, ಅದ್ರ ಒಂದ 27 ಲಕ್ಷ ಮನೆ ಇತ್ತು, ಅರ್ಧ ಕೆಲಸ ಆಗಿದೆ, ಇನ್ನೂ ಒಂದ್ ಅರ್ಧ
ಜನಕ್ಷಮೆ ಮಾಡಿದಾಗ ಅದು ರೋಡಿನ ಸಮಸ್ಯೆ ನಾವು ನೇರ ಅಧಿಕಾರಿ ತಿಳಿಸ್ತೀವಿ, ಯಾಕಂದ್ರೆ ನಾವು ನೋಡ್ಬೇಕು. ಹೌದು ಸರ್, ನಾಗೇನಹಳ್ಳಿ ಅಲ್ಲೆಲ್ಲ ತುಂಬಾ ಗೊಚ್ಚಾಗಿದೆ ನೋಡಕ್ಕೆ. ಮಳೆ ಬಂದಾಗ ಓಡಾಡುತ್ತೆ. ಹೌದು ಸರ್, ಅಲ್ಲಿ ಚರಂಡಿದು ವ್ಯವಸ್ಥೆ ಏನಿಲ್ಲ. ಗ್ರಾವಲ್ ರೋಡ್ ಆಗಿದೆ. ಹೌದು ಸರ್, ಮಣ್ಣಿನ ರೋಡ್. ಮಣ್ಣಿನ ರೋಡ್ ಅಂತಂದ್ರೆ ಮಣ್ಣಿನ ರೋಡ್ ಆಗಿಲ್ಲ, ಎಲ್ಲ ಕಲ್ಲು ಸಣ್ಣ ಸಣ್ಣ ಕಲ್ಲು ಎಲ್ಲ ಹಾಕೊಂಡು ಸಖತ್ತು ನೋಡಕ್ ಬರಲ್ಲ ಅಷ್ಟಿದಾಗಿದೆ ಅಷ್ಟೇ. ಮನೆದೊಂದು ಈಗ ಗ್ರಾಂಟ್ ಕೊಡ್ತಾರೆ, ಎಸ್ ಸಿ ಎಸ್ ಟಿ ಕೊಡ್ತಾರೆ, ಜನರಲ್ಗಳು ಅವಶ್ಯಕತೆ ಇರುತ್ತೆ, ಇವೆಲ್ಲ ಇಲ್ಲೆಲ್ಲ ಜನರಲ್ ಜಾಸ್ತಿ ಒಂದೊಂದು ಕೊಡ್ತಾರೆ. ಅವರೆಲ್ಲ ಚಿಕ್ಕ ಚಿಕ್ಕ ಮನೆಗಳೇ ಜನರಲ್ ಕೊಡ್ತಾರೆ, ಅವ್ರು ಮಾಡ್ಕೊಳ್ಳ ಜಾಸ್ತಿ ಇವರೇ ಇಲ್ಲ, ಜನಗಳೇ ಇಲ್ಲ. ಜನರಲ್ ಕೊಟ್ಟರು ಅಂದ್ರೆ ಬಹಳ ಅನುಕೂಲ ಆಗುತ್ತೆ. ಜನರಲ್ ಒಂದ್ ಸೈಡ್ ಬಿಟ್ರೆ ಸರಿ ಆಗುತ್ತೆ, ಜನರಲ್ ಕೊಡ್ತಿಲ್ಲ. ಈಗ ಅದೊಂದು ಸಮಸ್ಯೆ. ಇದ್ರ ಬಗ್ಗೆ ನಾವು ಖಂಡಿತ ಮಾತಾಡ್ತೀವಿ, ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ನಾವು ಮಾತಾಡ್ತೀವಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ತಮಗೂ ವಿಷಯ ತಿಳಿಸ್ತಾರೆ. ಬೇರೆ ಹೇಳುವಂತದ್ದು ಇದೆಯಾ? ಸೊ ನಿಮ್ಮ ಒಂದು ಅಧ್ಯಕ್ಷರು ತಾವು ಮಹಿಳೆ, ಒಂದು ಮಹಿಳೆಯಾಗಿ ಒಂದು ಅಧ್ಯಕ್ಷ ಆಗಿ ಒಂದು ಗ್ರಾಮ ಪಂಚಾಯತಿನ ತಾವು ಆಡಳಿತದಲ್ಲಿ ಕೂತಿದ್ದೀರಾ ರಾಜಕೀಯದಲ್ಲಿ. ಸೊ ಇದೇ ರೀತಿ ಒಂದು ಹೆಣ್ಮಕ್ಳಿಗೆ ನಮ್ಮ ಮೀಡಿಯಾ ಮುಖಾಂತರ ಏನ್ ವಿಷಯ ತಿಳಿಸಕ್ ಇಷ್ಟಪಡ್ತೀವಿ, ಒಂದು ಒಳ್ಳೆ ಸಂದೇಶ ಹೇಳೋದು ಅಂತಂದ್ರೆ, ಪ್ರತಿಯೊಂದು ರಾಜಕೀಯದಾಗ ಇರ್ಬೇಕು, ಹೆಣ್ಮಕ್ಳು ಇರ್ಬೇಕು. ಪ್ರತಿ ಗಂಡ್ಮಕ್ಳು ಯಾವ ತರ ಬೆರಿತಿದಾರೋ ಅದೇ ತರನೇ ಈಗ ಹೆಣ್ಮಕ್ಳಿಗೆ ಇದ್ದ ಗಂಡ್ಮಕ್ಳಿಗೆ ಇದ್ದಷ್ಟು ಬೆಲೆನೆ ಹೆಣ್ಮಕ್ಳಿಗೂ ಇದೆ ಸರ್. ಅದೇ ತರ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇದರಿಂದ ಇರ್ಬೇಕು ಅಂತ ಆಸೆ ಪಡ್ತೀನಿ ಸರ್. ನಾನು ಎಲ್ಲ ಹೆಣ್ಮಕ್ಳು ಬಂದು ರಾಜಕೀಯ ಇಳಿಬೇಕು ಸರ್. ಅದು ಈಗ ಅವರು ಈಗ ಗಂಡ್ಮಕ್ಳು ಹೆಂಗ್ ರಾಜಕೀಯಕ್ಕೆ ಇಳಿದು ಹೆಂಗ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದಾರೆ, ಹೆಣ್ಮಕ್ಳು ಮನೆಗಷ್ಟೇ ಅಡಿಗೆ ಮಾಡೋದೊಂದ್ ಇರಬಾರ್ದು, ಪ್ರತಿಯೊಂದ್ ರಾಜಕೀಯದಲ್ಲೂ ಪ್ರತಿಯೊಂದ್ ಇದ್ರಲ್ಲೂ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಸರ್. ಆಸೆ ಪಡ್ತೀರಾ? ಹೌದು ಸರ್. ಬರ್ಲಿ, ಖಂಡಿತ ನಿಮ್ ತರ ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳು ಧೈರ್ಯ ಬಂದು ರಾಜಕೀಯ ಬಂದು ನಿಮ್ ತರ ಕೆಲಸ ಕಾರ್ಯಗಳು ಮಾಡಲಿ, ಊರ ಅಭಿವೃದ್ಧಿ ಆಗ್ಲಿ ಖಂಡಿತ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಪಲ್ಲವಿ ಸಂತೋಷ್ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಅವರ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಇನ್ನು ಉಳಿದಿರುವ ಕಾಲಾವಧಿಯಲ್ಲಿ ಮಾಡಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಅವರ ಊರಿನ ಬೇಕಾಗಿರೋ ಅವಶ್ಯಕತೆ ಕೆಲಸಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್. ಅಭಿನಂದನೆಗಳು.